ಈ ಬಾರಿಯ ಐಪಿಎಲ್ನಲ್ಲಿ ಸಾಕಷ್ಟು ಮುಖ್ಯ ಆಟಗಾರರು ಟೂರ್ನಿಯಿಂದ ಆಚೆ ಉಳಿದಿದ್ದಾರೆ. ಅದರಲ್ಲಿ ಎಲ್ಲರಿಗೂ ಪಟ್ಟಂತ ನೆನಪಾಗುವಂಥ ಹೆಸರಂದರೆ ರಿಷಬ್ ಪಂತ್ ಅವ್ರದ್ದು. ಐಪಿಎಲ್ನಲ್ಲಿ ರಿಷಬ್ ಪಂತ್ ಎಷ್ಟು ಆಕ್ರಮಣಕಾರಿ ಬ್ಯಾಟ್ಸ್ಮನ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅಷ್ಟೇ ಅಲ್ಲದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕನಾಗಿ ರಿಷಬ್ ಪಂತ್ ಐಪಿಎಲ್ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದರೆ ಈ ಸೀಸನ್ನಲ್ಲಿ ರಿಷಬ್ ಪಂತ್ ಅವರು ಗಾಯಗೊಂಡಿರೋ ಕಾರಣ ಆರಂಭದಲ್ಲಿ ಡೇವಿಡ್ ವಾರ್ನರ್ ಅವರು ತಂಡದ ನಾಯಕನಾಗಿದ್ದಾರೆ. ಇನ್ನು ಲಕ್ನೋ ಸೂಪರ್ ಜಯಂಟ್ಸ್ ವಿರುದ್ಧ ನಡೆದಂಥ ಪಂದ್ಯದಲ್ಲಿ ಡೇವಿಡ್ ವಾರ್ನರ್ ತಂಡ 50 ರನ್ಗಳಿಂದ ಸೋತಿದೆ. ವಿಶೇಷ ಅಂದರೆ ಈ ಪಂದ್ಯದಲ್ಲಿ ರಿಷಬ್ ಪಂತ್ ಅವರ ನೆನಪಿಗಾಗಿ ಅಲ್ಲೇ ಡಗ್ಔಟ್ನಲ್ಲಿ ಅವರ ಜರ್ಸಿಯನ್ನು ಇಟ್ಟು ಪಂದ್ಯವನ್ನು ಆಡಲಾಯಿತು. ಈ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಿಷಬ್ ಪಂತ್ ಅವರಿಗೆ ಇಷ್ಟು ಒಳ್ಳೆ ರೆಸ್ಪೆಕ್ಟ್ ಕೊಟ್ಟಿದ್ದು ತುಂಬಾ ಒಳ್ಳೆ ಜೆಸ್ಚರ್ ಅಂತ ಸಾಕಷ್ಟು ಮಂದಿ ಕಮೆಂಟ್ ಮಾಡ್ತಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಲಕ್ನೋ ನಿಗದಿತ 20 ಓವರ್ಗೆ ಗಳಿಸೋದು 193 ರನ್ಗಳನ್ನ. ಲಕ್ನೋ ಪರ ಕೈಲ್ ಮೇಯರ್ಸ್ 73 ರನ್ನ ಗಳಿಸಿದ್ರೆ ಕೃಣಾಲ್ ಪಾಂಡ್ಯ 15, ನಿಕೋಲಸ್ ಪುರನ್ 36 ರನ್ನ ಗಳಿಸ್ತಾರೆ. ಇನ್ನು ಈ ದೊಡ್ಡ ಟಾರ್ಗೆಟನ್ನು ಚೇಸ್ ಮಾಡುವಲ್ಲಿ ಡೆಲ್ಲಿ ಕ್ಯಾಪಿಟಲ್ ಸಂಪೂರ್ಣವಾಗಿ ವಿಫಲವಾಗುತ್ತೆ. ರ್ಯಾಲಿ ರೂಸೋ ಹಾಗೂ ಡೇವಿಡ್ ವಾರ್ನರ್ ಬಿಟ್ಟರೆ ಇನ್ನು ಯಾವುದೇ ಬ್ಯಾಟ್ಸ್ಮನ್ಗಳು ಕೂಡ ಹೆಚ್ಚು ಕಾಲ ಕ್ರೀಸ್ನಲ್ಲಿ ಉಳಿಯೋದಿಲ್ಲ. ಇನ್ನು ರಿಷಬ್ ಪಂತ್ ಅವರ ಕೊರತೆ ಕೂಡ ತಂಡದಲ್ಲಿ ಎದ್ದು ಕಾಣ್ತಾ ಇತ್ತು. ಮುಂದೆ ಬರುವಂಥ ದಿನಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಯಾವ ರೀತಿ ಪಂದ್ಯಗಳನ್ನು ಆಡುತ್ತೆ ಅನ್ನೋದನ್ನು ಕಾದು ನೋಡಬೇಕು.